2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಮೀಪವಾಗ್ತಾ ಇದ್ದಂತೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷೇತರ ಪರ್ವ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮಲ್ಲೇಗೌಡನ ಕೊಪ್ಪಲಿನ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಗ್ರಾಮಕ್ಕೆ ಮಾವಿನಹಳ್ಳಿ ಸಿದ್ದೇಗೌಡರು ಹಾಗೂ ಕೆ ಮರಿಗೌಡರು ಭೇಟಿಯನ್ನ ನೀಡಿದ್ದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಅನ್ನ ತೊರೆದ ಕಾರ್ಯಕರ್ತರು ವ್ಯಾಪಕ ಬೆಂಬಲವನ್ನ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮಾವಿನಹಳ್ಳಿ ಸಿದ್ದೇಗೌಡರು ಮಾತನಾಡಿ ನಾವು ಮಲ್ಲೇಗೌಡನ ಕೊಪ್ಪಲಿನ ಗ್ರಾಮಸ್ಥರ ಪರವಾಗಿದ್ದೇವೆ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ಕಾಗಿ ಶ್ರಮಿಸುತ್ತೇವೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ ಮಲ್ಲೇಗೌಡನ ಕೊಪ್ಪಲ ಗ್ರಾಮದ ಎಲ್ಲ ಹಿರಿಯರೇ ಯುವಕ ಮಿತ್ರರೇ ನನ್ನ ತಾಯಂದಿರೇ ನನ್ನ ಅಕ್ಕ ತಂಗಿಯರೇ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಅಧ್ಯಕ್ಷರೇ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಗ್ರಾಮದ ಯಜಮಾನರುಗಳೇ 9 ಗಂಟೆಗೆ ನಾನು ಕ್ಲೋಸ್ ಮಾಡಬೇಕು ಮೈಕ್ ವೀಕಲ್ ಮಾತಾಡಂಗಿಲ್ಲ ದಯವಿಟ್ಟು ನೀವು ಬೇಜಾರ್ ಮಾಡ್ಕತ್ತೀರಿ ಅಂತ ಬಂದ ಆಮೇಲೆ ಗಂಟೆ ಗಟ್ಟಲೆ ಮಾತಾಡಂತ ವಿಚಾರಗಳು ಇದೆ ಬೇಜಾನ್ ಇದೆ ಈಗ ಗಂಟೆ ಗಟ್ಟಲೆ ಮಾತಾಡಿ ಮಾತಾಡಿ ಲೇಟ್ ಆಗಿರೋದು ನಮ್ದು ಇವರೆಲ್ಲ ನೀವು ಬೇಜಾರ ಆಗ್ಬಿಡ್ತೀರಾ ಅಂತ ಬಂದಿರೋದು ಈಗ ದಯವಿಟ್ಟು ನಾನು ಇನ್ನು ಬೇರೆ ಗ್ರಾಮ ಹುಡುಕತೆ ಆಗ ಬಂದು ಮಾತಾಡಲೇಬೇಕು ಮಾತಾಡಿದ್ರೆ ಜನಗಳಿಗೆ ಕೆಲವು ಅರ್ಥ ಆಗದು ಈಗ ನಾನು ಮಾತಾಡ್ಬಿಟ್ಟು ನಾವು ಹೋದಾಗ ಅದು ಸರಿ ಬರೋದಿಲ್ಲ ನಾನು ಎಳೆಯಳೆಯಾಗಿ ಬಿಡಿಸಿ 10 ವರ್ಷ ತಡವಳಿಕೆ ಏನು ದೇವೇಗೌಡರ ಮನೆಯವರು ಮಾಡಿದ್ದೇನು ನಾವು ಯಾತಿಕ್ಕಾಗಿ ಹಿಂಗೆ ಸೆಟ್ ಹೊಡೆದು ನಮಗೇನು ಮೋಸ ಆಯಿತು ಪಕ್ಷಕ್ಕೆ ಏನು ಮೋಸ ಆಯಿತು ಎಲ್ಲ ವಿಚಾರಗಳನ್ನು ಮಾತಾಡಬೇಕು ಆಶ್ವಾಸನೆ ಕೊಟ್ಟು ಮೋಸ ಮಾಡಂತದ್ದು ಈ ಸಿದ್ದೇಗೌಡ ಜೈಮಾನ ಅಲ್ಲ ನಾನು 30-35 ವರ್ಷದಿಂದ ಜೈಪುರ ಗ್ರಾಮ ಪಂಚಾಯತಿ 21 ವರ್ಷ ಕೆಲಸ ಮಾಡಿದ್ದೀನಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಹಾಲು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷರಾಗಿ ಜಿಲ್ಲೆಗೆ ಕೆಲಸ ಮಾಡಿದ್ದೀನಿ ಎಪಿಎಂಸಿ ನಿರ್ದೇಶಕನಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ದೊಡ್ಡಪತ್ತಿನ ಸಹಕಾರ ಸಂಘ 10 ಕೋಟಿ ಸಾಲವನ್ನು ನಾನು ಕೊಟ್ಟಿದ್ದೀನಿ 1 ರೂಪಾಯಿ ಕಮಿಷನ್ ಲಂಚ ಅಂತ ಹೇಳ್ತೀನಿ ಅದಕ್ಕೆ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ನಾನು 5 ವರ್ಷ ಮಾಡಿದ್ದೀನಿ ಜೋಡಿಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಅನುಭವ ನಮಗಿದೆ ಇವತ್ತು 11 ಜನ ಆಕಾಂಕ್ಷಿಗಳು ಇವತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಸಾಮಾನ್ಯ ಒಬ್ಬ ರೈತರ ಮಗನಿಗೆ ಬಲ ಉತ್ತರ ನೀರು ಕಟ್ಟಿಗೆ ನಿಂತಿದ್ದ ಒಂದು ಹುಡುಗನಿಗೆ ಇವತ್ತು ಬಿಪಾರಂ ಕೊಡ್ತಾರೆ ಅಂದ್ರೆ ರಾಷ್ಟ್ರೀಯ ಪಕ್ಷ ನನ್ನಲ್ಲಿ ಯಾವುದು ಕಪ್ಪು ಚುಕ್ಕಿಗಳಿಲ್ಲ ಮಾತು ಕೊಟ್ಟಂತೆ ನಡೆಯೋದು ನನ್ನ ಡ್ಯೂಟಿ ಕೆಲಸ ಮಾಡ್ತೀನಿ ಯಾವುದೇ ಹುದ್ದೆ ಬಂದ್ರೆ ಸೋಂಬೇರಿ ಅಲ್ಲ ನಾನು ಕೆಲಸ ಮಾಡೋನು ಅದಕ್ಕೋಸ್ಕರ 13ನೇ ತಾರೀಕು ಬೂತ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಮಾಡಿ ತುಂಬ್ತಾರೆ 10ನೇ ತಾರೀಕು 13ನೇ ತಾರೀಕು ಏಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 50,000 ಲೀಡಲ್ಲಿ ನಾನು ಗೆಲ್ಲಿಸ್ತಾರೆ 5 ವರ್ಷ ಅವ್ರ ಜೊತೆ ಎಲ್ಲ ಸೇರಿ ನಾನು ಕೆಲಸ ಮಾಡ್ತೀನಿ ನನ್ನ ಕೆಲಸಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೊಸ ಬದಲಾವಣೆ ತರಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ರೆ ಹೊಸ ಬದಲಾವಣೆಯನ್ನು ತಗೊಂಡ್ಬರ್ತಾರೆ ಈಗ ಇವತ್ತು ಜಿಟಿ ದೇವೇಗೌಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಸೊ ಕುಮಾರಸ್ವಾಮಿ ಅವರು ಸಿದ್ದೇಗೌಡರು ಕುಮಾರಸ್ವಾಮಿ ಅವರು ನನ್ನ ಬ್ಯಾಕಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಕೊ ತಿರುಗಾಡ್ತಾ ಇದ್ರು ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟದಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಹೆಸರು ಹೇಳಿದ್ರೆ ಒಕ್ಕಲಿಗರು ಎಲ್ಲರೂ ಸಿದ್ದೇಗೌಡರು ವೋಟ್ ಹಾಕ್ತಾರೆ ಅನ್ನೋ ಒಂದು ಇರಲಿ ಹೇಳ್ತಾರೆ ಆದರೆ ದೇವೇಗೌಡರು ಹೆಸರು ಹೇಳಿದ್ರೆ ಜಿಟಿ ದೇವೇಗೌಡರಿಗೆ ಒಕ್ಕಲಿಗರೆಲ್ಲ ವೋಟ್ ಹಾಕೋದು ಸಿದ್ದೇಗೌಡರಿಗೆ ಹಾಕಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾರೆ ಈಗ ಎಚ್ ಡಿ ದೇವೇಗೌಡರು ಇವರು ಮಾಡಿದ ಅನ್ಯಾಯನು ಎಮ್ ಎಲ್ ಸಿ ಎಲೆಕ್ಷನ್ ಇವ್ರು ಏನು ಮಾಡಿದ್ರು ಜೆ ಡಿ ಎಸ್ ಪಕ್ಷಕ್ಕೆ ಮಾಡಿದ್ರಾ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರಾ ಬಿ ಜೆ ಪಿ ಪಕ್ಷದಿಂದ ಗೆದ್ದಿದ್ರಾ ಬಿ ಜೆ ಪಿ ಪಕ್ಷಕ್ಕೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀಯಲ್ಲಪ್ಪ ನೀನು ಎಮ್ ಎಲ್ ಸಿಲಿ ಆ ನೀನು ಯಾವ ಪಕ್ಷ ನಾವು ನಿಷ್ಠವಂತ ಜೆ ಡಿ ಎಸ್ ಪಕ್ಷದಲ್ಲಿದ್ದವರು ನೀನು ಡಬಲ್ಗೆ ಮಾಡ್ಕೊಂಡು 2 ಬಿ ಫಾರಂಗೋಸ್ಕರ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲೂ ಸಿಗ್ತಿರೋದಕ್ಕೆ ಎಚ್ ಡಿ ದೇವೇಗೌಡರು ಮನೆಯವರು ಬೈಕ ನಿಂತಿದ್ದು ನೀನು ನಾವು ದೇವ್ರ ಪೂಜೆಗೆ ಪೂಜ್ಕೊಂಬಂದಿರೋರು ನಾವು ನಿನಗೆ ಎಚ್ ಡಿ ದೇವೇಗೌಡರು ಮನೆಯವ್ರ ಬಗ್ಗೆ ಮಾತಾಡೋಕೆ ನೈತಿಕ ಹಕ್ಕೆ ಇಲ್ಲ ನಿಂಗೆ ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿಂದ್ರ ಗೆಲ್ಲಲ್ಲ ಗೆದ್ದಿದ್ರೆ ಆರದೆ ಬೇರೆ ಪಕ್ಷಕ್ಕೆ ಅದು ದೇವೇಗೌಡರು ಮನೆಯವ್ರಿಗೂ ಗೊತ್ತು ಫಸ್ಟು ನಿನ್ನ ವ್ಯವಹಾರನ ನೀ ಶಿಸ್ತಲಿ ಬೇರೆಯವ್ರ ಬಗ್ಗೆ ಆಮೇಲೆ ಮಾತಾಡ್ರಿ ಕುಮಾರಣ್ಣ ನಮ್ಮ ಮನೆಗೆ ಇವ್ರು ಸರಿಯಾಗಿದ್ರೆ ಯಾಕೆ ಬರ್ತೀವ್ರು ವಾಲಂಟ್ರಿಗೆ
ಅವೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡೋಣ ನಾಳೆ ನಾಳೆ ಕಳಿಲಿ ಮುಂದಿನ ದಿನಗಳಲ್ಲಿ ಮಾತಾಡೋಣ ಥ್ಯಾಂಕ್ ಯು ಸರ್ ಸಿದ್ದೇ ಗೌಡರಿಗೆ